ಕರ್ನಾಟಕ ಬೆಂಗಳೂರಿನಿಂದ ವಸಂತಿ ಕರೆ ಮಾಡಿದ್ದಾರೆ. ನಮಸ್ತೆ ವಸಂತಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮೊಮ್ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮೊಮ್ಮಗನ ಬಗ್ಗೆ ಓಕೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 18/6 ಓಕೆ 2009. 18/6/2009 ಟೈಮು? 8:43 ಬೆಳಿಗ್ಗೆ ಮೇಡಮ್. ಬೆಳಿಗ್ಗೆ ಏನು ಕೇಳಬೇಕಿತ್ತು? ವಿದ್ಯಾಭ್ಯಾಸ, ಆರೋಗ್ಯ, ತಮ್ಮ ಒಬ್ಬ ಇದ್ದಾನೆ, ಹೊಂದಾವಣಿಕೆ ಇಲ್ಲ, ಅದಕ್ಕೋಸ್ಕರ. ಓಕೆ, ಶಾಸ್ತ್ರಿಗಳು ಮಾತಾಡ್ತಾರೆ. ನಮಸ್ಕಾರ ವಸಂತಿ ಅವರೇ. ನಮಸ್ತೆ ಗುರು. ನಮಸ್ಕಾರ. ನೋಡೋಣ, ಜಾತಕವನ್ನು ಕೊಟ್ಟಿದ್ದೀರಾ? ಗಮನಿಸ್ಕೊಳ್ಳೋದಾದರೆ ನೋಡಿ, ಇವರದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನ ಮತ್ತು ಚತುರ್ಥ ಇವುಗಳನ್ನು ಗಮನಿಸ್ಕೊಂಡ್ರೆ ಪಂಚಮಾಧಿಪತಿ ಕುಜನಾಗಿದ್ದಾನೆ, ಕುಜ ಬಲಿಷ್ಠನಾಗಿದ್ದಾನೆ, ಕರ್ಮಸ್ಥಾನದಲ್ಲಿ ಅನುಕೂಲವಾಗುತ್ತೆ. ಆತಂಕ ಇಟ್ಕೊಳ್ಬೇಡ. ದ್ವಿತೀಯದ ಶನೈಶ್ಚರಣೆಯಿಂದಾಗಿ ಸ್ವಲ್ಪ ತೊಡಕುಂಟಾಗ್ತಾ ಇದೆ. ಪ್ರಸ್ತುತ ದಶಾಕಾಲ ನೋಡಿಕೊಂಡ್ರೆ ಶುಕ್ರನ ದಶೆ, ಶುಕ್ರದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. ನೋಡಿ, ಇದಕ್ಕೆ ಸರಳವಾದ ಪರಿಹಾರ ಅಂದರೆ ಒಂದು ಶನೈಶ್ಚರಣೆ ಇಟ್ಕೊಂಡು, ದ್ವಿತೀಯದ ಶನೈಶ್ಚರಣೆಯಿಂದಾಗಿ ಸ್ವಲ್ಪ ಆ ರೀತಿಯ ಭಾವನೆಗಳು, ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾರಣ ಆ ದ್ವಿತೀಯದ ಶನೈಶ್ಚರ. ಶನಿವಾರ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ನೀವು ಒಂದು ಆ ಸಿಂಧೂರ ಅಲಂಕಾರ ಮಾಡ್ತಾರೆ, ಅದು ಬಹಳ ವಿಶೇಷವಾದದ್ದು. ಅದನ್ನು ತಂದು ಇಬ್ಬರಿಗೂ ಧಾರಣೆ ಮಾಡೋದರಿಂದ ಖಂಡಿತ ಅನುಕೂಲವಾಗುತ್ತೆ. ಮತ್ತು ಈಗ ಚಂದ್ರನ ಭುಕ್ತಿ ನಡೀತಾ ಇರೋ ಕಾರಣದಿಂದಾಗಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಪ್ರತಿ ಸೋಮವಾರ ಸೋಮವಾರ ಅಕ್ಕಿ, ತಂಡುಲ ಧಾನ್ಯ ಅದನ್ನು ಸಮರ್ಪಣೆ ಮಾಡೋದರಿಂದ ಅದು ತುಂಬ ಮಟ್ಟಿಗೆ ಮನಸ್ಸನ್ನು ನಿಗ್ರಹಿಸುತ್ತೆ, ಸಾಕಷ್ಟು ಅನುಕೂಲ ಆಗುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ. ಸೋಮವಾರ ಅಮ್ಮನವ್ರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡೋದು, ಸಿಂಧೂರ ಅಲಂಕಾರ ಮಾಡಿಸಿ ಧಾರಣೆ ಮಾಡಿಸೋದು ಇಬ್ಬರಿಗೆ ತುಂಬ ಸಹಾಯ ಮಾಡುತ್ತೆ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅಮ್ಮ ಕರೆ ಮಾಡಿದ್ದಕ್ಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಸ್ತ್ರಿಗಳೇ ಬಹಳಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದು ಇವತ್ತಿನ ಜಾತಕಫಲ ನೇರ ಪ್ರಸಾರದ ಕಾರ್ಯಕ್ರಮ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಜಾತಕಫಲದಲ್ಲಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.